ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ದೊಡ್ಡಬಳ್ಳಾಪುರದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಈ ಒಂದು ಶ್ರೀ ವೈಷ್ಣವ ವೈಕುಂಠ ಏಕಾದಶಿ ಇಂದು ವಿಜೃಂಭಣೆಯಿಂದ ನಡೆಯುತ್ತಾ ಬರುತ್ತಿದೆ. ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತಾ ಇದೆ. ಬೆಳಗಿನ ಜಾವ 3:30 ಅಭಿಷೇಕ ಆಯಿತು. 3:30 ಅಭಿಷೇಕ ಆದಮೇಲೆ 4:45 ಒಳಗಾಗಿ ಮಹಾಮಂಗಳಾರತಿ ದರ್ಶನ. ಎಲ್ಲರ ಒಂದು ನಮ್ಮ ದೊಡ್ಡಬಳ್ಳಾಪುರದ
ನಗರ ಜನತೆಗಳೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದು ತೋಮಾಲೆ ಅಲಂಕಾರ, ತೋಮಾಲೆ ಹೂವಿನ ಅಲಂಕಾರ ಅಂತ. ಆಮೇಲೆ ಅಲ್ಲಿ ಆ ದೇವರಿಗೆ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು ಲಾವಂಚ ಅಂತ. ಲಾವಂಚ ಅಂದರೆ ಅದೇ ಕಾಡಲ್ಲಿ ಬೆಳೆಯತಕ್ಕಂತಹ ಒಂದು ಬೇರು. ಆ ಬೇರಲ್ಲಿ ಅದನ್ನು ತೋಮಾಲೆ ಥರ ಮಾಡಿ ಆ ಭಕ್ತಾದಿಗಳು ಕೂಡ ನಮಗೆ ತಂದುಕೊಟ್ಟಿದ್ದಾರೆ. ಅದು ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಇವತ್ತು ಇದು ಅಲಂಕಾರ ಭಾಳ ವಿಶೇಷವಾಗಿದೆ, ಎಲ್ಲರೂ ಭಾಳ ಸಂತೋಷಪಟ್ಟರು, ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಲಂಕಾರ ಎಂಬುದಾಗಿ ಹೇಳಿದ್ರು. ನಮ್ಗೆ ಅಷ್ಟೇ ಸಾಕು. ಹಾಗೂ ಜನತೆಗಳ ಒಂದು ಪ್ರೀತಿ ವಿಶ್ವಾಸ, ಎಲ್ಲರ ಒಂದು ಸಹಕಾರ, ಈ ಒಂದು ವೈಕುಂಠ ಏಕಾದಶಿ ಸಾಯಂತ್ರ ಸಾಯಂಕಾಲ 11 ಗಂಟೆವರೆಗೂ ಈ ಪ್ರಸಾದ ವಿನಿಯೋಗವಿರುತ್ತೆ, ಪ್ರಸಾದ ವಿನಿಯೋಗವನ್ನು ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಮೊದಲಿಗೆ ವೈಕುಂಠ ಏಕಾದಶಿಯ ವಿಶೇಷವಾದ ಶುಭಾಶಯಗಳನ್ನು ಅರ್ಪಿಸ್ತಾ. ವೈಕುಂಠ ಏಕಾದಶಿ ಅಂದ್ರೇ ಒಂದು ವಿಶೇಷವಾದ ಈ ದಿನ, ಯಾಕೆಂದರೆ ನಾವೆಲ್ಲರೂ ವೈಕುಂಠ ಅಂತೂ ನೋಡೋದಕ್ಕಾಗೋದಿಲ್ಲ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಬರೋದೇ ಒಂದು ವೈಕುಂಠಕ್ಕೆ ಬಂದಂಗೆ. ಈ ದಿನದ ತುಂಬ ವಿಶೇಷವಾದ ದಿವಸ ಇವತ್ತು. ಸುಮಾರು ಜನ ಎಲ್ಲರೂ ಇವತ್ತು ಉಪವಾಸದಿಂದ ಸ್ವಾಮಿ ಸೇವೆ ಮಾಡ್ತಾರೆ. ಬೆಳಗಿನ ಜಾವ 4 ಗಂಟೆಯಿಂದ ಇವತ್ತು ಧನುರ್ಮಾಸದಲ್ಲಿ ಈ ಕಾರ್ಯಕ್ರಮ ನಡೆಯೋದ್ರಿಂದ, ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜೆ ಬೆಳಗಿನ ಜಾವ ಆಗಿರೋದ್ರಿಂದ ಇಲ್ಲೂ ಕೂಡ ಬೆಳಗಿನ ಜಾವದಲ್ಲೇ ದರ್ಶನ ಆಗುತ್ತೆ. ಆನಂತರ ಅಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ವೈಕುಂಠ ಏಕಾದಶಿ ಅನ್ನೋದೇ ಒಂದು ವಿಶೇಷ ಆಗಿರೋದ್ರಿಂದ, ಅದರಲ್ಲೂ ದೊಡ್ಡಬಳ್ಳಾಪುರದಲ್ಲಿ ಪುರಾತನ ಕಾಲದ ಈ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದು ತುಂಬ ವಿಶೇಷ. ಅದರಲ್ಲಿ ಇಲ್ಲಿ ನಾವು ಸೇವೆ ಮಾಡಿರ್ತಕ್ಕಂಥ ನಮ್ಮದೊಂದು ದೊಡ್ಡ ಅದೃಷ್ಟ.